ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೋಮಿನ್. ನವದೆಹಲಿಯ ರಾಷ್ಟ್ರಪತಿ ಭವನದ ಮುಂದೆ ಸಾವಿರಾರು ಗಣ್ಯರ ಸಮ್ಮುಖದಲ್ಲಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಗುರುವಾರ ಸಂಜೆ ಪ್ರಮಾಣ ವಚನ ಸ್ವೀಕರಿಸಿದರು. ಗುಜರಾತಿನ ಸಾಮಾನ್ಯ RSS ಕಾರ್ಯಕರ್ತನಾಗಿದ್ದಾಗಿನಿಂದ ಹಿಡಿದು ನವಭಾರತದ ಜನನಾಯಕನಾಗಿ ಮೋದಿ ಬೆಳೆದಿದ್ದು ಇತಿಹಾಸ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ವಂತ ಶ್ರಮದಿಂದ 300 ಸ್ಥಾನಗಳ ಗಡಿದಾಟಿ ಮತ್ತೊಮ್ಮೆ ಪ್ರಧಾನಿಯಾಗಿ ಪದಗ್ರಹಣ ಮಾಡಿದ್ದು ಇತಿಹಾಸ. ಗುಜರಾತ್ನ ಬಿಜೆಪಿಯಲ್ಲಿ ಹಲವು ಸ್ಥಾನಗಳನ್ನು ಅಲಂಕರಿಸಿ ನಿಷ್ಠೆಯಿಂದ ದುಡಿದಿದ್ದ ಮೋದಿ 2002 ಗುಜರಾತ್ CM ಆಗಿ, ಅನಂತರ 2007 ಹಾಗೂ 2012 ಒಟ್ಟು 3 ಬಾರಿ CM ಆಗಿ ಸೇವೆ ಸಲ್ಲಿಸಿದ್ದಾರೆ. ಮೋದಿ ವಾಕ್ ಚತುರತೆ, ಕಾರ್ಯನಿಷ್ಠೆ ಗಮನಿಸಿದ ಬಿಜೆಪಿ 2014 ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತು. ಬದಲಾವಣೆಯ ಅಲೆಯನ್ನೇ ಸೃಷ್ಟಿಸಿದ ಮೋದಿ ಲೋಕಸಭೆ ಚುನಾವಣೆಯಲ್ಲಿ ವಾರಣಾಸಿಯಿಂದ ಜಯಿಸಿ ತಮ್ಮದೇ ವರ್ಚಸ್ಸಿನ ಮೂಲಕ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದರು. 5 ವರ್ಷಗಳ ಕಾಲ ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿ ಜನಪ್ರಿಯತೆ ಗಳಿಸಿದರು. ಮೋದಿ ಮೊದಲ ಅವಧಿಯಲ್ಲಾದ ನೋಟು ಅಮಾನ್ಯೀಕರಣ, GST, ಸ್ವಚ್ಛ ಭಾರತ ಮೊದಲಾದ ಮಹತ್ವದ ಯೋಜನೆಗಳು ಬಿಜೆಪಿಗೆ ಬಲ ತುಂಬಿದವು. ಆಡಳಿತ ವಿರೋಧಿ ಅಲೆ ಇದೆ ಎಂಬ ಮಾತುಗಳು ನಡೆಯುವೆಯೂ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಮೋಘ ಜಯ ಸಾಧಿಸಿ ಇದೀಗ 2ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 2ನೇ ಬಾರಿಗೆ ಪದಗ್ರಹಣ ಮಾಡಿದ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಬಿಮ್ಸ್ಟೆಕ್ ರಾಷ್ಟ್ರಗಳ ಪ್ರಮುಖರು, ಸುಮಾರು 8,000 ಗಣ್ಯ ಅತಿಥಿಗಳು ಸಾಕ್ಷಿಯಾದರು. ನರೇಂದ್ರ ದಾಮೋದರ್ ದಾಸ್ ಮೋದಿ ಈಶ್ವರ್ ಕಿ ಶಪಥ ಲೇತಾ ಹೂ ಕಿ ಮೈ ವಿಧಿ ದ್ವಾರಾ ಸ್ಥಾಪಿತ ಭಾರತ ಕೆ ಸಂವಿಧಾನ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಮೈ ಭಾರತ ಕಿ ಪ್ರಭುತಾ ಔರ್ ಅಖಂಡತಾ ಅಕ್ಷುಣ್ಣ ರಖೂಂಗಾ. ಮೈ ಸಂಘ ಕೆ ಪ್ರಧಾನಮಂತ್ರಿ ಕೆ ರೂಪ ಮೇ ಅಪನೆ ಕರ್ತವ್ಯೋ ಕಾ ಶ್ರದ್ಧಾಪೂರ್ವಕ ಔರ್ ಶುದ್ಧ ಅಂತಃಕರಣ ಸೆ ನಿರ್ವಹನ್ ಕರುಂಗಾ. ತಥಾ ಮೈ ಭಯ ಯಾ ಪಕ್ಷಪಾತ, ಅನುರಾಗ ಯಾ ದ್ವೇಷ ಕೆ ಬಿನಾ ಸಭಿ ಪ್ರಕಾರ ಕೆ ಲೋಗೋ ಕೆ ಪ್ರತಿ ಸಂವಿಧಾನ ಔರ್ ವಿಧಿ ಕೆ ಅನುಸಾರ ನ್ಯಾಯ ಕರುಂಗಾ. ಮೈ ಮೋದಿ ಅವರ ಜೊತೆಗೆ 24 ಮಂದಿ ಸಂಪುಟ ದರ್ಜೆ ಸಚಿವರು, 9 ಮಂದಿ ರಾಜ್ಯ ಸಚಿವರು ಸ್ವಾತಂತ್ರ್ಯ ನಿರ್ವಹಣೆ ಹಾಗೂ 24 ಮಂದಿಗೆ ರಾಜ್ಯ ಸಚಿವರಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರಮಾಣ ವಚನ ಬೋಧಿಸಿದರು. ಅವರಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ವಿದೇಶಾಂಗ ಇಲಾಖೆ ಮಾಜಿ ಕಾರ್ಯದರ್ಶಿ ಎಸ್ ಜಯಶಂಕರ್, ಡಿವಿ ಸದಾನಂದ ಗೌಡ, ನಿರ್ಮಲಾ ಸೀತಾರಾಮನ್, ರಾಮ್ ವಿಲಾಸ್ ಪಾಸ್ವಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ರಾಜ್ಯವರ್ಧನ್ ರಾಥೋಡ್, ಸುರೇಶ್ ಪ್ರಭು, ಮೇನಕಾ ಗಾಂಧಿ ಸೇರಿದಂತೆ ಹಿಂದಿನ ಸಂಪುಟದಲ್ಲಿದ್ದ 37 ಮಂದಿಯನ್ನ ಈ ಬಾರಿ ಕೈಬಿಡಲಾಗಿದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, UPA ಅಧ್ಯಕ್ಷ ಸೋನಿಯಾ ಗಾಂಧಿ, ಉದ್ಯಮ ಕ್ಷೇತ್ರದ ಗಣ್ಯರು, ಚಿತ್ರ ನಟ ನಟಿಯರು, ಬಿಮ್ಸ್ಟ್ರೇಕ್ ರಾಷ್ಟ್ರಗಳ ಪ್ರತಿನಿಧಿಗಳು, ಕ್ರೀಡಾಪಟುಗಳು ಸೇರಿದಂತೆ ಸುಮಾರು 8,000 ಗಣ್ಯರು ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಭಾರತದ ಸೇವೆ ಮಾಡಲು ಹೆಮ್ಮೆ ಎನಿಸುತ್ತಿದೆ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ. ಪುಲ್ವಾಮಾ ದಾಳಿಯಲ್ಲಿ ಸಾವಿಗೀಡಾದ ಯೋಧರ ಕುಟುಂಬದ ಸದಸ್ಯರನ್ನು ವಿಶೇಷವಾಗಿ ಆಹ್ವಾನಿಸಲಾಗಿತ್ತು. मैं अमित अनिल चंद्र सा ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. मैं भारत की प्रभुता और अखंडता अक्षुण रखूंगा. मैं संघ के मंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा. तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा. मैं अमित अनिल चंद्र शाह इस आई निर्मला सीतारामन डू स्वेयर इन द नेम ऑफ गॉड that I will bear true faith and allegiance
ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಬೈ ಲಾ ಎಸ್ಟಾಬ್ಲಿಷ್ಡ್ ದಟ್ ಐ ವಿಲ್ ಅಪ್ಹೋಲ್ಡ್ ದ ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ದಟ್ ಐ ವಿಲ್ ಫೇಸ್ಫುಲಿ ಅಂಡ್ ಕಾನ್ಶಿಯನ್ಶಿಯಸ್ಲಿ ಡಿಸ್ಚಾರ್ಜ್ ಮೈ ಡ್ಯೂಟೀಸ್ ಆಸ್ ಅ ಮಿನಿಸ್ಟರ್ ಫಾರ್ ದ ಯೂನಿಯನ್ ಅಂಡ್ ದಟ್ ಐ ವಿಲ್ ಡೂ ರೈಟ್ ಟು ಆಲ್ ಮ್ಯಾನರ್ ಆಫ್ ಪೀಪಲ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಲಾ ವಿದೌಟ್ ಫಿಯರ್ ಆರ್ ಫೇವರ್ मैं राजनाथ सिंह ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण रखूंगा। मैं संघ के मंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा तथा मैं भय या पक्षपात अनुराग या द्वेष के बिना सभी प्रकार के लोगों के प्रति संविधान और ಇತ್ತ ನವದೆಹಲಿಯಲ್ಲಿ ಬಿಜೆಪಿ ಸರ್ಕಾರದ ಪದಗ್ರಹಣ ಸಮಾರಂಭ ನಡೆಯುತ್ತಿದ್ದರೆ ಅತ್ತ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಐ ಹೇಡ್ ಬಿಜೆಪಿ ಎಂದು ಜರಿದಿದ್ದಾರೆ. ದೀದಿ ಈಗೆನ್ನಲು ಕಾರಣವಾಗಿದ್ದು ಕೆಲ ಮಂದಿ ದೀದಿ ಕಾರು ಅಡ್ಡಗಟ್ಟಿ ಜೈ ಶ್ರೀರಾಮ್ ಎಂಬ ಘೋಷಣೆ ಕೂಗಿದ್ರು. ಇದರಿಂದ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇವರೆಲ್ಲ ಬಂಗಾಳದವರಲ್ಲ, ಹೊರಗಿನ ಬಿಜೆಪಿಗರು, ಕ್ರಿಮಿನಲ್ಗಳು ಎಂದು ದೀದಿ ರೇಗಾಡಿದರು. ಅನಂತರ ಕೋಲ್ಕತ್ತಾದ ನೈಹಾತಿ ಮುನ್ಸಿಪಾಲಿಟಿ ಎದುರು ಧರಣಿ ಕೂತ ಬ್ಯಾನರ್ಜಿ ಚುನಾವಣೆ ವೇಳೆ ಹಿಂಸಾಚಾರ ನಡೆಸಿದ ಬಿಜೆಪಿ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ಎಂದರು. ನಾನು ಬಿಜೆಪಿಯನ್ನ ವಿರೋಧಿಸುತ್ತೇನೆ, ಕೆಲವು ಗೂಂಡಾಗಳು ನೀತಿ ಸಂಹಿತೆಯ ಲಾಭ ಪಡೆದರು, ಆದರೆ ನಾನು ಇದ್ಯಾವುದಕ್ಕೂ ಹೆದರುವುದಿಲ್ಲ. ನಾನು ಮೋದಿ ಅಥವಾ ಕೇಂದ್ರ ಸರ್ಕಾರದ ಋಣದಲ್ಲಿ ಬದುಕುತ್ತಿಲ್ಲ ಎಂದು ಗುಡುಗಿದರು. ನಾನಿಲ್ಲಿಗೆ ಬರುವಾಗ ಕೆಲವರು ನನ್ನ ಮೇಲೆ ದಾಳಿಗೆ ಮುಂದಾದರು. ನಾನು ಇಂತಹವುಗಳ ವಿರುದ್ಧ ಹೋರಾಡಿದ್ದೇನೆ, ಬುಲೆಟ್ಗೆ ಬಗ್ಗದೆ ನಿಂತಿದ್ದೇನೆ, ಇದ್ಯಾವುದನ್ನ ಮರೆತಿಲ್ಲ. ಇಂದು ನನ್ನನ್ನು ಯಾರು ನಿಂದಿಸಿದರೋ ಅವರನ್ನ ಬಂಧಿಸಬಹುದಿತ್ತು, ಆದರೆ ಹಾಗೆ ಮಾಡಲ್ಲ. ಅವರಿಗೆ ಕಾನೂನು ಪಾಠ ಕಲಿಸುತ್ತೆ. ನನ್ನ ಘೋಷಣೆ ಜೈ ಹಿಂದ್, ಅವರು ಬಲವಂತ ಮಾಡಿದರೆ ನನ್ನ ಘೋಷಣೆ ಬದಲಾಗಲ್ಲ ಎಂದರು. ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲು ಹೊರಟಿದ್ದಾರೆ. ನನ್ನ ಸರ್ಕಾರವನ್ನು ಅಲುಗಾಡಿಸಲು ಬಂದರೆ ನನಗಿಂತ ಶತ್ರು ಮತ್ತೊಬ್ಬಳು ಇರುವುದಿಲ್ಲ ಎಂದು ಅಬ್ಬರಿಸಿದ್ದಾರೆ. দিদি গাড়িতে হামলা চালিয়েছে দিদি ಎರಡನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಬಿಜೆಪಿ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರ ಪತ್ನಿ ಸಂತೋಷಿ ರಾಣಿ ತೆಲ್ಕೂರ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಾಲಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪಕ್ಷದ ಚಿಹ್ನೆ ಕಮಲದ ರಂಗೋಲಿ ಇಳಿಸಿ ಗಮನ ಸೆಳೆದರು. ನಂತರ ಬಸ್ ನಿಲ್ದಾಣದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ನಂತರ ಮಾತನಾಡಿದ ಸಂತೋಷಿ ರಾಣಿ ತೆಲ್ಕೂರ್, ಪ್ರಧಾನಿಯಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ್ದು ಮುಂದೆ ಪಾರದರ್ಶಕ ಆಡಳಿತದ ಮೂಲಕ ಬಡವರಿಗೆ ಅವರ ಆಡಳಿತ ವರದಾನವಾಗಲಿದೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲಿಲ್ಲದ ಸರ್ದಾರ್ ಎನಿಸಿಕೊಂಡಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಗೆ ಡಾಕ್ಟರ್ ಉಮೇಶ್ ಜಾಧವ್ ಸೋಲುಣಿಸಿದ್ದಾರೆ. ಜಾಧವ್ ಸಹ ಒಳ್ಳೆಯ ಆಡಳಿತ ನೀಡುವ ಭರವಸೆ ಇದೆ ಎಂದರು. ಶಿವಕುಮಾರ್ ಪಾಟೀಲ್, ಜಿಕೆ ಅನಿಲ್ ಐನಾಪುರ್, ಓಂ ಪ್ರಕಾಶ್ ಪಾಟೀಲ್, ಶ್ರೀಮಂತ್ ಅವಂಟಿ, ರಾಘವೇಂದ್ರ ಮೆಕ್ಯಾನಿಕ್, ರಾಮು ನಾಯಕ್ ರಾಠೋಡ್, ಶ್ರೀನಿವಾಸ್ ಕೊಬ್ಬರಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ಹಂಗಾಗಿ ಈ ಒಂದು ದೇಶಕ್ಕೆ ಮೋದಿ ಅವರ ಅವಶ್ಯಕತೆ ಅನ್ನ
ಪ್ರಜಾಪ್ರಭುತ್ವದ ಪವಿತ್ರ ದೇಗುಲ ಸಂಸತ್ ಭವನಕ್ಕೆ ಪ್ರವೇಶಿಸುವ ಮುನ್ನ ಕಲಬುರಗಿ ಕ್ಷೇತ್ರದ ನೂತನ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಾಷ್ಟಾಂಗ ನಮಸ್ಕಾರ ಹಾಕಿ ಗಮನ ಸೆಳೆದಿದ್ದಾರೆ. ಸಂಸದರಾದ ಮೇಲೆ ಪ್ರಥಮ ಬಾರಿಗೆ ಸಂಸತ್ ಭವನಕ್ಕೆ ಆಗಮಿಸಿದ ಅವರು ಗಾಂಧಿ ಪ್ರತಿಮೆ ಬಳಿಯ ಒಳಪ್ರವೇಶ ಬಾಗಿಲು ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಈ ದೃಶ್ಯವನ್ನ ಸ್ಥಳದಲ್ಲಿದ್ದ ಜಾಧವ್ ಬೆಂಬಲಿಗರು ಸೆರೆ ಹಿಡಿದಿದ್ದಾರೆ. ಚುನಾವಣೆ ಪ್ರಚಾರದ ವೇಳೆಯೂ ಉಮೇಶ್ ಜಾಧವ್ ಮತದಾರ ಪ್ರಭುಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಗಮನ ಸೆಳೆದಿದ್ರು. ಈಗ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಮನ ಸೆಳೆದಿದ್ದಾರೆ. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಬೀದರ್ನಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ. ನರೇಂದ್ರ ಮೋದಿ ಅವರ ಎರಡನೇ ಬಾರಿ ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರದ ಸಮಾರಂಭದ ಕಾರ್ಯಕ್ರಮವನ್ನು ನಗರದ ಮೈಲೂರು ಕ್ರಾಸ್ನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ದೊಡ್ಡದಾದ ಸ್ಕ್ರೀನ್ ಹಾಕಿ ನೇರ ಕಾರ್ಯಕ್ರಮವನ್ನು ವೀಕ್ಷಿಸಿ ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮ ಆಚರಣೆಯನ್ನು ಆಚರಿಸಿದರು. ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಲ್ದಾಳೆ, ರಾಜು ಚಿದ್ರಿ, ಜಗನ್ನಾಥ ಬಿರಾದರ್ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರೆಲ್ಲರೂ ಕೂಡ ಒಂದೇ ಚಿಂತನೆ ಮಾಡಿದ್ರು. ಈ ದೇಶಕ್ಕೆ ಕಳೆದ 5 ವರ್ಷದಲ್ಲಿ ರಾಷ್ಟ್ರೀಯ ಸುರಕ್ಷತೆ ಬಗ್ಗೆ ಮತ್ತೆ ದೇಶದ ಆಂತರಿಕ ವಿಷಯಗಳ ಬಗ್ಗೆ ಜನಸಾಮಾನ್ಯರಿಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಒಂದು ವೇದ ವಾಕ್ಯದ ಸೌಲಭ್ಯ. ಕಾಗವಾಡ ತಾಲೂಕಿನ ಕವಲ್ಗುಡ್ಡ ಗ್ರಾಮದ ಶಾಂತಿನಾಥ ಜೈನ ಮಂದಿರದಲ್ಲಿ ವಿಶ್ವಶಾಂತಿ ಮತ್ತು ಮೇಘರಾಜನಿಗೆ ಆರಾಧನೆ ಮತ್ತು ಹೋಮಹವನ ಪೂಜೆ. 1972 ಬರಗಾಲ ಸ್ಥಿತಿಗಿಂತ ಈ ವರ್ಷದ ಬೇಸಿಗೆ ಬರಗಾಲ ಅತಿ ದೊಡ್ಡದಾಗಿದೆ. ನದಿ ಬತ್ತಿ ಹೋಗಿ ಲಕ್ಷಾಂತರ ಜಲಚರ ಪ್ರಾಣಿಗಳು ಪ್ರಾಣ ಕಳೆದುಕೊಂಡಿವೆ. ಮೂಕ ಪ್ರಾಣಿಗಳು ನೀರಿಗಾಗಿ ಪರದಾಡುತ್ತಿದ್ದರಿಂದ ಅಹಿಂಸಾವಾದಿ ಜೈನ ಸಮಾಜದ ವತಿಯಿಂದ ಕಾಗವಾಡ ತಾಲೂಕಿನ ಸಿದ್ದೇವಾಡಿ ಗ್ರಾಮದಲ್ಲಿ ಭಗವಾನ್ ಶಾಂತಿನಾಥ ಜೈನ ಮಂದಿರ ಆವರಣದಲ್ಲಿ 2 ದಿನಗಳಿಂದ ವೃತ್ತ, ವಿಶ್ವಶಾಂತಿ, ಹೋಮ, ಮೇಘರಾಜನಿಗೆ 108 ಸುಮಂಗಲೆಯರಿಂದ ಪೂಜೆದೊಂದಿಗೆ ಆರಾಧನಾ ಮಹೋತ್ಸವ ನೆರವೇರಿತು. ಗುರುವಾರದಂದು ಸಿದ್ದೇವಾಡಿ ಗ್ರಾಮದಲ್ಲಿ ಸಮಾಧಿ ಸಾಮ್ರಾಟ ಆಚಾರ್ಯ ಸುಬಲ ಸಾಗರ ಮಹಾರಾಜರ ಪರಮ ಶಿಷ್ಯರಾದ 105ನೇ ಭದ್ರಸೇನ ಮುನಿ ಮಹಾರಾಜರು ಕಳೆದ 6 ವರ್ಷಗಳಲ್ಲಿ 1234 ದಿನ ಉಪವಾಸ ಉಳಿದು ವಿಶ್ವ ಶಾಂತಿಗಾಗಿ ಆರಾಧನೆ ಮಾಡಿದರು. ಅದರ ನಿಮಿತ್ತ ಸಿದ್ದೇವಾಡಿ ಗ್ರಾಮದ ಭಗವಾನ್ ಶಾಂತಿನಾಥ ದಿಗಂಬರ ಜೈನ ಮಂದಿರದಲ್ಲಿ ವಿಧಾನ ಮತ್ತು ಚಾರಿತ್ರ ಶುದ್ಧಿವೃತ 2 ದಿನಗಳ ಕಾರ್ಯಕ್ರಮ ನೆರವೇರಿತು. ಸಂಜೆ 108 ಸುಮಂಗಲೆಯರಿಂದ ಜಲ ಕಳಶದ ಮೆರವಣಿಗೆ, ಶಾಂತಿ ಹೋಮ ಕಾರ್ಯಕ್ರಮ ನೆರವೇರಿತು. ಪ್ರತಿಷ್ಠಾಚಾರ್ಯರಾದ ಕುಮಾರ ಆಲಗೌಡರ, ಅಭಯ ಉಪಾಧ್ಯ, ಚಂದ್ರಕಾಂತ್ ಉಪಾಧ್ಯ, ದೇವೇಂದ್ರ ಉಪಾಧ್ಯ, ಮಂದಿರದ ಸಮಿತಿ ಅಧ್ಯಕ್ಷ ಭುಜಬಲಿ ಮಾಲೇಗಾವ್, ಉಪಾಧ್ಯಕ್ಷ ಶ್ರೀಪಾದ ಅಪರಾಜ, ಕಾರ್ಯದರ್ಶಿ ತಮ್ಮಣ್ಣ ಚೌಗುಲೆ, ರಾಜು ಮಾಲೇಗಾವ್, ಭರತೇಶ್ ನಂದೇಗಾವ್, ಬಾಹುಬಲಿ ಶ್ರೀಪಾಲ್, ರಾವಸಭಾ ಭರತೇಶ ಡಿಗರಜೆ, ಬಂಧುಗಳು ಸುಭಾಷ್, ಶಾಂತಿನಾಥ ಚೌಗುಲೆ ಬಂಧುಗಳು, ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ಮದಭಾವಿ, ಎಲ್ಲ ಶ್ರಾವಕ ಶ್ರಾವಕಿಯರು ಪೂಜೆಯನ್ನು ಯಶಸ್ವಿಗೊಳಿಸಲು ಪ್ರಯತ್ನಿಸಿದರು. ಉರಿ ಬಿಸಿಲಿನಲ್ಲಿಯೂ ಪೂಜೆ ನಿಮಿತ್ತ ಆಗಮಿಸುವ ಎಲ್ಲರಿಗೆ ತಂಪು ನೀರು ಮತ್ತು ಮಹಾಪ್ರಸಾದದ ವ್ಯವಸ್ಥೆ ಸಮಾಜದವರಿಂದ ಮಾಡಿದರು. ಸಾಧುಗಳು ಮಾಡಬೇಕಿಲ್ಲ, ಆದರೂ ಕೂಡ ಒಂದು ಪ್ರಭಾವನಾ ನಿಮಿತ್ತದಿಂದ 4 ಮಂದಿ ಗೊತ್ತಾಗಲಿ ಈ ಸಾಧುಗಳು ಯಾರು ಕ್ರಿಯಾಕಾಂಡಿ ಅಥವಾ ಸಾಧುಗಳು ಯಾರು ಮಾಡ್ತಾರ ಉಪವಾಸ ಆಗಿ ಯಾವ್ಯಾವ ನಿಮಿತ್ತದಿಂದ ಎಂತೆಂತ ವ್ರತ ಮಾಡ್ತಾರ ಅನ್ನುವಂತ ಜಗತ್ತಿಗೆ ಗೊತ್ತಾಗ್ಲಿ. ಈ ನಿಮಿತ್ತದಿಂದ ಜಿನ ಧರ್ಮದ ಬಿದರ್ ಜಿಲ್ಲೆಯ ಔರಾದಬಾ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಭರ್ಜರಿ ಗೆಲುವು ಸಾಧಿಸಿದೆ. ಹೌದು, ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಒಟ್ಟು 24 ಸ್ಥಾನಗಳ ಪೈಕಿ ಭಾರತೀಯ ಜನತಾ ಪಕ್ಷ 12 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದ್ದು 6 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಪಡೆದಿದೆ. 2 ಪಕ್ಷೇತರರು ಪಡೆದುಕೊಂಡಿದ್ದಾರೆ. 194 ಒಲವು ತೋರಿಸಿ ಇಷ್ಟು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಾಗಿ ನನಗೆ ಕ್ಯಾನ್ವಾಸಿಂಗ್ ಮಾಡೋ ಹೊತ್ತಿಗೆ ಎಲ್ಲ ವೋಟರ್ಸ್ ನನ್ನ ಜೊತೆ ಇದ್ದು 2 ದಿವಸ ನನಗೆ ನಮ್ಮ ಎದೆಯಲ್ಲಿ ಹಿಂಗೆ ಬಂದಿನಪ್ಲೇ ಆಗಿತ್ತು. ಹಮಾರೇ ವಾರ್ಡ್ ಮೇ ಜೊ ಲೋಗೋ ಕಾ ಸಮಸ್ಯಾ ಹೈ
ಸಬ್ಸೆ ಜಾ ಬಡಾ ಸಮಸ್ಯೆ ಆಯ್ತು ಪಾನಿ ಕಾ ಹೈ ವಹಾ ನಾಲಿ ಕಾ ತೋ ಗಯಾ ಜೊ ಪಾಂಚ ಸಾಲ ಗುಜರೆ ಪಟನ್ ಪಂಚಾಯತ್ ಮೇ ವಹಾ ಚಾರ ಚಾರ ಸಾಲ ದೋ ದೋ ಸಾಲ ತೋ ನಾಲಿ ದೇಖನೆ ನೇ ಹೈ ಜೊ ಮೂಲಭೂತ ಕಾಮ ಹೈ ಜೊ ಅಪನೆ ಲೋಗೋ ಕಾ ಜೊ ಅವಶ್ಯಕತಾ ಹೈ ಉನ್ಕೋ ದೇಖತೆ ಹುಯೆ ಲೋಗೋ ಕಾ ಜೊ ಜೊ ಜರೂರತ್ ಹೈ ವೋ ಹಿಸಾಬ್ ಸೆ ಹಮ್ ಕಾಮ ಕರೆಂಗೇ ಆಗೆ ಹಮ್ ಆಪ್ಕೆ ವಾರ್ಡ್ ಕೆ ಲೋಗೋ ಕೋ ಕ್ಯಾ ಬೋಲ್ನಾ ಚಾಹ್ತೆ ಹೈ ಮೇ ತೋ ಆಗೆ ಬಡೋ ಹಮ್ ತುಮ್ಹಾರೆ ಸಾಥ್ ಹೈ ಪ್ರಭು ಜಿ ತುಮ್ ಆಗೆ ಬಡೋ ಹಮ್ ತುಮ್ಹಾರೆ ಸಾಥ್ ಹೈ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆಯಲ್ಲಿ ಹುಬ್ಳಿ ನಗರದಲ್ಲಿ ನಿನ್ನೆ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳಲ್ಲಿ ಸಿದ್ದಾರೂಢ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನರೇಂದ್ರ ಮೋದಿಗೆ ಯಶಸ್ಸು ದೊರಕಲಿ ಎಂದು ಪ್ರಾರ್ಥನೆ ಮಾಡಿದರು. ನಂತರ ಮೋದಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಶುಭ ಹಾರೈಸಿ ನಂತರ ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆಯಲ್ಲಿ ಮಿಂದೆದ್ದರು. ಜಯಮಂಗಲ ಶಿವ ಹರ 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 ಮಹಾದೇವ ಸದ್ಗುರು ಸಿದ್ಧಾರ್ಥ ಸಾಮರಾಜ ಸದ್ಗುರು ಬ್ರಹ್ಮಾಕಾರು ಸಾಮರಾಜ ಸಕಲ ಸಾಧು ಸಂತ ಮಹಾರಾಜ ನಮ ಪಾರ್ವತಿ ಶಿವ ಹರ ನಮಸ್ಕಾರ ಹೇಳಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಲಾಡು ವಿತರಣೆ ಯಾಕೆ ಅಂತೀರಾ ಈ ಸುದ್ದಿ ನೋಡಿ. ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಯಣ್ಣ ವೃತ್ತದಲ್ಲಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ನಾಗೇಶ್ ಕಲಬುರ್ಗಿ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಪ್ರಧಾನಿಯಾಗಿ ಪ್ರಹ್ಲಾದ್ ಜೋಶಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆಯಲ್ಲಿ 5 ಕ್ವಿಂಟಲ್ ಲಾಡು ಹಂಚಿದ್ರು. ಈ ವೇಳೆ ನರೇಂದ್ರ ಮೋದಿ ಪ್ರಹ್ಲಾದ್ ಜೋಶಿ ಪರ ಘೋಷಣೆ ಕೂಗಿ ಸಂಭ್ರಮಾಚರಣೆಯನ್ನ ಮಾಡಿ ಖುಷಿಪಟ್ಟರು. ರಾಜ್ಯದ 12 ಕಿರುಬಂದರುಗಳ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಸಂರಕ್ಷಣೆಗಾಗಿ ಒತ್ತು ನೀಡಿ ಆ ಮೂಲಕ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕೆಂದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸೂಚಿಸಿದ್ದಾರೆ. ಹೌದು, ಗುರುವಾರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯ ಚಟುವಟಿಕೆಗಳ ಕುರಿತ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಕಾರವಾರ ಮತ್ತು ಮಂಗಳೂರು ಬಂದರುಗಳನ್ನು ಹೊರತುಪಡಿಸಿದರೆ ಉಳಿದ ಕಿರು ಬಂದರುಗಳಲ್ಲಿ ಹೆಚ್ಚಿನ ವಾಣಿಜ್ಯ ಚಟುವಟಿಕೆಗಳು ನಡೆಯಬೇಕು. ಮೀನುಗಾರಿಕೆ ಸೇರಿದಂತೆ ಇತರೆ ವಾಣಿಜ್ಯ ಚಟುವಟಿಕೆಗಳಿಗೂ ಆದ್ಯತೆ ನೀಡಿ ರಾಜ್ಯದ ಎಲ್ಲಾ ಬಂದರುಗಳ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವಂತೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದರು. ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಮುಖ್ಯ ಕಾರ್ಯದರ್ಶಿ TM ವಿಜಯಭಾಸ್ಕರ್, ಅಭಿವೃದ್ಧಿ ಆಯುಕ್ತರಾದ ವಂದಿತಾ ಶರ್ಮಾ, ಆರ್ಥಿಕ ಇಲಾಖೆ ಅಪಾರ ಮುಖ್ಯ ಕಾರ್ಯದರ್ಶಿ ISN ಪ್ರಸಾದ್, ಲೋಕೋಪಯೋಗಿ ಇಲಾಖೆ ಅಪಾರ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಉಪಸ್ಥಿತರಿದ್ದರು. ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಸರ್ ಆಲ್ಮೋಸ್ಟ್ 4 ಮಂತ್ಸ್ ಗ್ಯಾಪ್ ಯು ಡನ್ ಆಲ್ಸೋ 2 ಮೀಟಿಂಗ್ಸ್ ವಿತ್ ದೆಮ್
In turn, we had referred him to Manish Kodikil, but they have not given that to us. So before that, no, the DC... How is that going to help your court? This is in tourism court. Why is court issuing the... ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗುರುವಾರ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. ಲೋಕಸಭೆ ಚುನಾವಣೆಯ ಫಲಿತಾಂಶ ಹಾಗೂ ಸಮ್ಮಿಶ್ರ ಸರ್ಕಾರದ ಮುಂದುವರಿಕೆ ಕುರಿತು ಅರ್ಧ ಗಂಟೆ ನಡೆದ ಮಾತುಕತೆ ವೇಳೆ ಚರ್ಚಿಸಿದರು. ಮೈತ್ರಿ ಸರ್ಕಾರವನ್ನು ಪತನಗೊಳಿಸುವ ಬಿಜೆಪಿ ಮುಖಂಡರ ಪ್ರಯತ್ನಕ್ಕೆ ತಡೆ ಒಡ್ಡುವ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ನ ರಾಜ್ಯ ಮುಖಂಡರಿಗೆ ಸೂಚಿಸಲಾಗಿದೆ. ಜೆಡಿಎಸ್ ಶಾಸಕರು ಬಂಡಾಯ ಹೇಳದಂತೆ ನೋಡಿಕೊಳ್ಳಬೇಕು ಎಂದು ರಾಹುಲ್ ಗಾಂಧಿ ಕಿವಿಮಾತು ಹೇಳಿದರು ಎಂದು ಮೂಲಗಳು ತಿಳಿಸಿವೆ. ಕಾಂಗ್ರೆಸ್ ಪಕ್ಷ ಸೂಕ್ತ ಸಹಕಾರ ಮತ್ತು ಬೆಂಬಲ ನೀಡಲಿದೆ. ರಾಜ್ಯದಲ್ಲಿನ ಮೈತ್ರಿ ಸರ್ಕಾರ 5 ವರ್ಷ ಪೂರೈಸಲಿದೆ ಎಂಬ ಅಭಯ ರಾಹುಲರಿಂದ ದೊರೆಯಿತು ಎನ್ನಲಾಗಿದೆ. ಹಲವು ದಶಕಗಳೇ ಕಳೆದರೂ ಈ ಗ್ರಾಮಕ್ಕೆ ಟಾರು ಇಲ್ಲ, ಯಾವುದೇ ಸಾರಿಗೆ ಸೌಲಭ್ಯವಿಲ್ಲ. ಅದ್ಯಾವ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಮೂಲ ಸೌಲಭ್ಯಗಳಲ್ಲಿ ಒಂದಾದ ರಸ್ತೆಯೂ ಕೂಡ ಪ್ರಮುಖವಾಗಿದೆ. ಅಂತೆಯೇ ಕಲಬುರಗಿಯ ಹೊರವಲಯದ ನಂದೂರು ಪಾಯಲ್ ತಾಂಡ ಮಾರ್ಗಕ್ಕೆ ಡಾಂಬಾರ್ ಕಾಣದೆ ಅದೆಷ್ಟು ವರ್ಷಗಳೇ ಕಳೆದಿವೆ. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಪ್ರಶ್ನಿಸಿದರೆ ನೀವು ನಮಗೆ ಹೋಟ್ ಹಾಕಲ್ಲ, ನಾವ್ಯಾಕೆ ರಸ್ತೆ ಮಾಡಿಸಿಕೊಡ್ಬೇಕು ಅಂತ ಪರೋಕ್ಷವಾಗಿ ಹಾರಿಕೆಯ ಉತ್ತರ ಕೊಡ್ತಾರಂತೆ. ನಮ್ಮ ಗ್ರಾಮದವರು ಆಸ್ಪತ್ರೆ ಮುಂತಾದ ಕಡೆ ಹೋಗಬೇಕಂದ್ರೆ ಇದೇ ರಸ್ತೆಯನ್ನೇ ಅವಲಂಬಿಸಿದ್ದೇವೆ. ವಾಹನ ಚಲಾಯಿಸೋಕ್ಕೂ ಇಲ್ಲಿ ಭಯವಾಗುತ್ತೆ. ಎಲ್ಲಿ ವಾಹನಗಳು ಸ್ಕಿಡ್ ಅಥವಾ ಆಯತಪ್ಪಿ ಬೀಳುತ್ತವೆ ಎಂಬ ಭಯದಲ್ಲಿ ನಿತ್ಯ ಸಂಚಾರ ಮಾಡುತ್ತಿವೆ ಎಂದು ಈ ಗ್ರಾಮದ ಜನರ ಅಳಲು. ಇನ್ನೊಂದು ದುರಂತವೆಂದರೆ ಈ ಊರಿಗೆ ಅಗತ್ಯ ಬಿದ್ದಾಗ ಆಂಬ್ಯುಲೆನ್ಸ್ ಕೂಡ ಪ್ರವೇಶ ಮಾಡಲ್ಲ, ಯಾಕೆಂದರೆ ತಾಂಡಕ್ಕೆ ತಲುಪುವ ರಸ್ತೆಯಾಗಿ ಉಳಿದಿಲ್ಲ. ಜೀವ ಪಡೆಯುವ ಯಮರೂಪಿಯಂತೆ ನಿಂತಿದೆ. ಅತ್ತ ಶಾಲಾ ವಾಹನಗಳು ಬರಲ್ಲ, ಸರ್ಕಾರಿ ಬಸ್ ಕೂಡ ಬರಲ್ಲ. ಇದೆಂಥ ದುರಂತ ಎಂದು ಗ್ರಾಮಸ್ಥರು ಇಡೀ ಶಾಪ ಹಾಕುತ್ತಿದ್ದಾರೆ. ನಂದೂರು ಕೆ ಗ್ರಾಮ ಪಂಚಾಯಿತಿಯಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿರುವ ತಾಂಡಕ್ಕೆ ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇಲ್ಲ, ರಸ್ತೆಯಂತೂ ಇಲ್ಲವೇ ಇಲ್ಲ. ಅಧಿಕಾರಿಗಳು ಇನ್ಮೇಲಾದರೂ ಕಣ್ಣು ತೆರೆದು ಈ ಗ್ರಾಮದ ಸಮಸ್ಯೆ ಕಡೆ ಕಣ್ಣು ಹಾಯಿಸಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಂತೋಷ್ ಕುಮಾರ್ ಜೊತೆ ಗೋವಿಂದ್ ರಾಠೋಡ್, SSV TV, ಕಲಬುರಗಿ. ಫಸ್ಟ್ ಪ್ರಾಬ್ಲಮ್ ನಮ್ಮ ನನ್ನ ರೋಡಿಂದ ಅಂದರೆ ತಾಂಡಕ್ಕೆ ರೋಡ್ ಇಲ್ಲ, ಯಾರೂ ಮಾಡ್ತಾ ಇಲ್ಲ. ಯಾರು ಪ್ರಾಬ್ಲಮ್ ಆಯ್ತು ಅಂದರೆ ಯಾರಿಗೂ ಡೆಲಿವರಿ ಪೇಷಂಟ ಯಾರೇ ಇದ್ದರು ಆ್ಯಂಬುಲೆನ್ಸ್ ಬರಲಾಗ್ಯಾರ, ರೋಡ್ ಇಲ್ಲ ಅಂತ ಗಾಡಿ ಕಳಿಸಲಾಗ್ಯಾರ. ಮತ್ತು ಮ್ಯಾಗಿಂದ ಅಂತಾರ ಬೇಟಿ ಬಚಾವ್ ಬೇಟಿ ಪಡಾವ್. ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ವ್ಯಾನ್ ಬರಲ್ಲ, ವ್ಯಾನಿಂದ ವ್ಯವಸ್ಥೆ ಇಲ್ಲ, ರೋಡ್ ಸರಿಯಾಗಿಲ್ಲ, ಮತ್ತು ನೀರಿನ ಕೂಡಿನ ಸಮಸ್ಯೆ ಭಾಳ ಇದೆ. ರೋಡ್ ಸರಿಯಾಗಿಲ್ಲ ಅಂತ ಇಲ್ಲ, ಪಂಚಾಯತಿ ಭೇಟಿ ಆಗೀವಿ, ZP ಭೇಟಿ ಆಗೀವಿ, ತಾಲೂಕು ಪಂಚಾಯತ್ ಭೇಟಿ ಆಗೀವಿ. ಒಬ್ಬೊಬ್ಬರು ಮೆಂಬರ್ಗಳಿಗೆ ಅಂತಾರ ಅಲ್ಲಿ ಊರಂದವರು ಅಲ್ಲಿ ಆಜುಬಾಜು ಅವರು ನೀವು BJP ಹಾಕಿರಪ್ಪ ಓಟ ಅಂತ ಅವರು ಬೇಮ್ ಇದು ಮಾಡ್ತಾರೆ. ಮತ್ತು ಮತ್ತೊಬ್ಬರು ಅಂತಾರ ಏನು ಕಾಂಗ್ರೆಸ್ದಾಗ ಒಂದು ನಮ್ಮ ತಾಂಡದ ಅಭಿವೃದ್ಧಿ ಏನು ಆಗಲ್ಲ, ಅದ ಅಟ್ಟೆ ಕಚ್ಚಾಡಿದಾಗ ಒಲತ್ತಾರ. ನಮ್ಮ ತಾಂಡದ ಅಭಿವೃದ್ಧಿ ಏನು ಇಲ್ಲ, 4-5 ವರ್ಷ ಆಯಿತು, ರೋಡ್ ಭಾಳ ಖರಾಬೈತೆ, ಯಾವುದನ್ನು ಗಾಡಿ ವ್ಯವಸ್ಥೆ ಇಲ್ಲ, ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಯಾವುದನ್ನು ಡೆಲಿವರಿ ಪೇಷಂಟ, ಮಳೆ ಆಯ್ತಂದ್ರೆ ಯಾವ ಗಾಡಿ ಬರಲ್ಲ, ಚುಕ್ಕೊಳ ಸೂಲಿಗೆ ಹೋಗಲ್ಲ ಅದ ಸರ್, ಸ್ಕೂಲಿಗೆ ಇಲ್ಲ, ಚುಟ್ಟಿನೇ ಇರೋದು ಸ್ಕೂಲಿಂದ. ಕೇಂದ್ರ ಸಚಿವರಾಗಿ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಜೋಶಿ ನಿವಾಸದಲ್ಲಿ ಸಂಭ್ರಮಾಚರಣೆ. ಹೌದು, ಕೇಂದ್ರ ಸಚಿವರಾಗಿ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆ ಹುಬ್ಬಳ್ಳಿಯ ಇಂದಿರಾ ಕಾಲೋನಿಯಲ್ಲಿರುವ ಜೋಶಿ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಜೋಶಿ ಕುಟುಂಬಸ್ಥರು ಪರಸ್ಪರ ಸಿಹಿ ತಿನಿಸಿ ಸಂಭ್ರಮಿಸಿದರು. ಜೋಶಿಯವರ ಅಣ್ಣ ಗೋವಿಂದ, ಅತ್ತಿಗೆ ಕಮಲ ಸೇರಿದಂತೆ ಕುಟುಂಬ ಸದಸ್ಯರು ಎಲ್ಲರೂ ಇದ್ದರು. ಕಲಬುರ್
ಕಲಬುರಗಿ ನಗರದ ರಾಮ ಮಂದಿರ ಸರ್ಕಲ್ ಸುತ್ತಮುತ್ತ ಇರುವ ಬಡಾವಣೆಗಳಲ್ಲಿ ಸುಮಾರು ದಿನಗಳಿಂದ ನೀರಿನ ಸಮಸ್ಯೆ ಎದುರಾಗಿದ್ದು ಸಾರ್ವಜನಿಕರು ರಾಮ ಮಂದಿರ ಸರ್ಕಲ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಎಸ್ ವೀಕ್ಷಕರ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ತಿಂಗಳಿನಿಂದ ಜನ ಹನಿ ಹನಿ ನೀರಿಗಾಗಿ ಪರದಾಡುತ್ತಿದ್ದಾರೆ. ನೀರಿಗಾಗಿ ಉರಿ ಬಿಸಿಲಿನಲ್ಲಿ ಒಂದು ಬಡಾವಣೆಯಿಂದ ಒಂದು ಬಡಾವಣೆಗೆ ಹೋಗಿ ನೀರು ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಬೇಸತ್ತ ಜನರು ಇಂದು ಬೆಳ್ಳಂ ಬೆಳಗ್ಗೆ ರಾಮ ಮಂದಿರ ವೃತ್ತದಲ್ಲಿ ದಿಢೀರ್ ರಸ್ತೆ ತಡೆ ಮಾಡುವ ಮೂಲಕ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸಿದರು. ಇಲ್ಲಿಗೆ ನ್ಯೂಸ್ ಮುಕ್ತಾಯ.